ನಾನಿವಾಗ ಗುರುಪುರಥೇಕಮ ಸಮೀಪದ ಬಂಗ್ಲಗುಡ್ಡೆ ಅನ್ನುವಂತಹ ಒಂದು ಪ್ರದೇಶದಲ್ಲಿದ್ದೇನೆ. ಇಲ್ಲಿ ಇಂದು ಮಧ್ಯಾಹ್ನ 12:30 ಗಂಟೆಗೆ ಸರಿಯಾಗಿ ಒಂದು ಬೃಹತ್ ಗಾತ್ರದ ಗುಡ್ಡ ಒಂದು ಕುಸಿದು ಬಿದ್ದಿದ್ದು ಆ ಗುಡ್ಡದ ಮೇಲಿದ್ದ 3 ಮನೆಗಳು ಸಂಪೂರ್ಣವಾಗಿ ಧರಾಶಾಹಿಯಾಗಿದೆ. ಅಲ್ಲದೆ ಆ ಮನೆಯಲ್ಲಿದ್ದ 2 ಮಕ್ಕಳು ದಾರುಣವಾಗಿ ಮೃತಪಟ್ಟಿದ್ದಾರೆ. ಈ ಒಂದು ಘಟನೆಯ ಸ್ಥಳದಲ್ಲಿ ನಾನಿರುವಂಥದ್ದು. ಈ ಒಂದು ಘಟನೆಯ ಬಗ್ಗೆ ಇದರ ದೃಕ್ಸಾಕ್ಷಿಗಳು, ಇದನ್ನು ನೇರವಾಗಿ ನೋಡಿದವರು, ಈ ಒಂದು ಘಟನೆ ನಡೆಯುವುದನ್ನು ನೇರವಾಗಿ ನೋಡಿದ ಇಲ್ಲಿನ ಸ್ಥಳೀಯರು ವಾರ್ತಾಭಾರತಿಯೊಂದಿಗೆ ಮಾತನಾಡಿದ್ದಾರೆ. ಅವರು ಏನು ಹೇಳ್ತಾರೆ ಅಂತ ನೋಡೋಣ. ಎಷ್ಟು ವರ್ಷ ಆಗಿರ್ಬೋದು ಇಲ್ಲಿ ಅವರು ವಾಸ ಮಾಡೋದು? ಒಂದು 11 ವರ್ಷ ಆಯಿತು. 11 ವರ್ಷ ಆಯಿತು. ನಾವಿಲ್ಲಿ 10 ವರ್ಷ ಆಯಿತು. ಅವರು 1 ವರ್ಷ ಮುಂಚಿತವಾಗಿ ಬಂದಿದ್ದಾರೆ. ಓಕೆ ಓಕೆ. ಅದೇ ನಾನು ಅವಾಗ ಕೇಳಿದೆ, ಈ ತಡೆಗೋಡೆ ಮಾಡಬೇಕು ಅಂತ ಹೇಳಿ ಇಲ್ಲಿನ ಜನರು ಒಂದು ಮನವಿ ಕೊಟ್ಟಿದ್ರು. ಹೌದು. ಆದರೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ. ಮೊದಲಿಗೆ 9 ಮಂದಿ ಇದ್ರು. ಈಗ ಅವರದು ಮದುವೆ ಎಲ್ಲ ಆಗಿ ಸೊಸೆ ಎಲ್ಲ ಇದು ಒಂದು 13-14 ಅಂದ್ರೆ ಇವಾಗ ಲಾಸ್ಟ್ 2 ದೇಹಗಳು ಸಿಕ್ಕಲ್ವಾ ಆ ಮನೆ ಎಲ್ಲ? ಇಲ್ಲಿ ನೇರಕ್ಕೆ ಒಂದಿತ್ತು, ಕೆಳಗೆ ಮೇಲೆ 2. ಅದೇ ಮನೆಗಳಲ್ಲಿ ಒಬ್ಬವರ ಮಗ, ದೊಡ್ಡ ಮಗುವಾಗ ಮೊದಲು ಇದು ಮನೆ ಬಿತ್ತು, ಇದು ಈ ಗುಡ್ಡ ಬಿಸಿತ್ತು, ನಂತರ ಅಲ್ಲಿ ಮೇಲೆ ಒಂದು ಮೇಲೆ ಇರೋದು ಅವರ ಮಗಂದೆ ಮನೆ, ದೊಡ್ಡ ಮಗಂದೆ ಮನೆ. 10 ವರ್ಷ ಆನೆಗಳು ಬರ್ತದೆ. ಒಂದು ಲೈಟ್ ಬಾರ್ದು ಕೊಡ್ತಿದ್ದೀರಿ, ಪಂಚಾಯತಿ ವ್ಯವಸ್ಥೆ ಮಾಡಿ ಕೊಡ್ತಿದ್ದೀರಿ, ದಾಳ ಅಂತಿದ್ದೀರಿ. ಬೆಂಗಳೂರು ದಾಳ ಇಲ್ಲಿ ಇಂಜಿನ್ ಬರ್ತದೆ, ಈ ಕಿರಾಗಿದೆ ಚಕುಲ್ಲಿ ಒಗ್ಗ ಆಸ್ಪತ್ರ ಕೊಡ್ತಾ ನಾನೆಲ್ಲ ಬೈದಿದ್ದೆವು. ಪಂಚಾಯತಿ ಇದ್ದು ಬೈದಿದ್ದೆ, ಇನ್ನು ಕೊರ್ಪ ಎಲ್ಲ ಕೊರ್ಪ ಅಂತೇಳಿ ಬೈದಿದ್ದೆ. ಮನವಿ ಕೊಟ್ಟಿದ್ದೀರಿ? ಹಾಂ ಕೊಟ್ಟಿದ್ದೀನಿ. ಬರಲಿಲ್ಲ. ಪ್ರತಿ ವರ್ಷ ಎಲ್ಲ ವರ್ಷ ಬರ್ತದೆ, ಯಾವ್ರು ಏನು ಮಾಡಿದ್ರು. ನಿಮ್ಮ ಮನೆಗೆ ಏನಾದರೂ ಇದೆಯಾ ಇಲ್ಲಿ? ಇಲ್ಲಿ ಬರ್ತದೆ ಎಲ್ಲ ಬರ್ತದೆ. ಹಾಂ ಹಾಂ ನೋಡಿ, ಇಲ್ಲಿ ಎಲ್ಲ ಇದು ಆಗಿದೆ. ಮತ್ತೆ ಅವಳೊಂಜಿ ಜರಿ ಕೊಚ್ಚು ಬರ್ನಾಗ ಮಕ್ಳು ಓಟು ಕುಂತದಿನಾಗ್ಲೂ ಒಂಜಿ ಆಂಜೆ ಬರ್ತದೆ, ಜರ್ತು ಕೂತಿನ ಅಕ್ಲಮೇಲ. ಹಾಂ ತೀರ್ಥದ ಮೇಲೆ ಇಲ್ಲಿ ಕಟ್ಟಾರೆ ಜರ್ತಿನ ಅಕ್ಲು. ಅಂಚೆ ಅಕ್ಲಿಗೆ ಸಮಸ್ಯೆ, ಅಂಜೆ ಮಗಳು ಎಂಜಲ ಮುಂಟ ಪಂಚಾಯತಿದಾಗ ಮುಟ್ಟ ಬರ್ತಿದ್ದೆ. ಎಂಗ್ಲೇತುರೆ ಕತ್ತಲೆ ಪೋರೆ ಒಂಜಿ ರೋಡ್ಗೆ ಲೈಟ್ ಬಾಡಿದ್ದೆ, ಗಾಡಿ ಮಸ್ತ್ ಹೋಗು ನೆಟೆ ಒಂಜಿ ಲೈಟ್ ಬಾಡಿದ್ದೆ. ರೀತಿ ಸಮಯ ಎಂಗ್ಲು ಓಟುಗು ಬಣ್ಣ ಎಲ್ಲ ಮನೆಯವರು ಒಂದೊಂದು ಮನೆಯಲ್ಲಿ 8-7 ಮಂದಿ ಅಲ್ಲಿ ಇದ್ದರು. ಬೆಳಿಗ್ಗೆಯಿಂದ ಸ್ವಲ್ಪ ಮಣ್ಣು, ನೀರು ಮಿಕ್ಸಿದ ಮಣ್ಣು ಬೀಳ್ತಾ ಇರಬೇಕಾದ್ರೆ ಮನೆಯವರೆಲ್ಲ ಹೊರಗೆ ಹೋಗ್ತಾಯಿದ್ರು. ಆದರೆ ಆ ಲಾಸ್ಟ್ ಕೊನೆಯ ಮನೆಯವರು ನನ್ನ ಮಾಮವರು, ಮಾಮ ಅಂದರೆ ನಮ್ಮದು ಸ್ಥಳೀಯವಾಗಿ ಮಾಮಕ್ಕ ಅಂತ ಹೆಸರು, ಅವರ ಮಗ ನಮಗೆ ಫೋನ್ ಮಾಡಿದರು, ಈ ಥರ ಮಣ್ಣು ಬೀಳ್ತಾ ಇದೆ ಇಮ್ಮಿಡಿಯೇಟ್ಲಿ ಬನ್ನಿ ಅಂತೇಳಿ. ಹಾಗೆ ನಾವು ಒಂದು ಕಾಲರಷ್ಟೇ ಹೊತ್ತಿಗೆ ನಾವು ಹೊರಟೆವು ಮಾಮಂಜಿಯವರಿಂದ. ಬಂದ ತಕ್ಷಣ ಇಲ್ಲಿ ನೋಡುವಾಗ ಮನೆಯೆಲ್ಲ ಕುಸಿದು ಬಿದ್ದಾಗಿದೆ. ಅದರ ಅಡಿಯಲ್ಲಿ 2 ಮಕ್ಕಳು ಇದ್ದಾರೆ ಅಂತೇಳಿ ನಮಗೆ ಅವರಿಗೆ ಹೇಳಿದರು. ಅದನಂತರ ನಾವು ಉಳಿದವರು ಅವ್ರ ಮನೆಯವರೇ ಸೇವ್ ಮಾಡಿದ್ದಾರೆ. ಅವರ ಮಕ್ಕಳರೇ ಅವರು ಜರಿತಾ ಇರಬೇಕಾದ್ರೆ ಓಡಿ ಹೋಗಿದ್ದಾರೆ, ಸಾಧಾರಣವಾಗಿ ಮನೆ ಬಿಟ್ಟು ಓಡಿ ಹೋಗಿದ್ದಾರೆ. ಈ ಮಕ್ಕಳನ್ನು ಹಿಡಿಯುವ ಸಂದರ್ಭದಲ್ಲಿ ಕೈ ಜಾರಿತು, ಒಮ್ಮೆಲೆ 2ನೇ ಮಣ್ಣಿನ ರಾಶಿ ಬಿದ್ದು ಅವರ ಮನೆ ಜಖಮ್ ಆಯಿತು. ಅದರೊಟ್ಟಿಗೆ ಒಂದು ಟಿಪ್ಪರ್ ಲಾರಿ ಮತ್ತು 2 ರಿಕ್ಷಾ ಮತ್ತು 2 ಬೈಕ್ಗಳು ಕೂಡ ಎಲ್ಲ ಆಸುಪಾಸಿನ ಮನೆಯವ್ರದ್ದು. ಹಾಗೆ ಅದ್ರ ಮನೆ ಬಿದ್ದ ತಕ್ಷಣ ಇವರಿಗೆ ಏನು ಮಾಡಲಿಕ್ಕೆ ಆಗಲಿ, ನಾವು ಮತ್ತೆ ಎಲ್ಲ ಜಿಲ್ಲಾ ಇದಕ್ಕೆ ಪೊಲೀಸ್ ಇಲಾಖೆಗೆ ಎಲ್ಲ ಫೋನ್ ಮಾಡಿದೆವು. ಬಚ್ಚು ಸ್ಟೇಷನ್ ಅವರು ಕೂಡ ಬಂದರು. ಆನಂತರ ಇಲ್ಲಿ ಸ್ಥಳೀಯವಾಗಿ ನಮ್ಮದು JCB ಅಲ್ಲಿತ್ತು, ಅವರು ನಮಗೆ ಸಹಾಯ ಮಾಡ್ತಿರ್ಬೇಕಾದ್ರೆ ಪುನಃ ಮಣ್ಣಿನ ಗುಡ್ಡೆ ಒಂದೂವರೆ ನಂತರ ಪುನಃ ಮಣ್ಣಿನ ರಾಶಿ ಬೀಳಿದ ಸಂದರ್ಭ ನಾವು JCB ಅವರು ಕೂಡ ಸ್ವಲ್ಪ ಪೆಟ್ಟಾಯಿತು. ನಂತರ ಅವರು ಕೂಡ ಆಗುವುದಿಲ್ಲ ಅಂತೇಳಿ ಸ್ವಲ್ಪ ನಂತರ ಅಗ್ನಿಶಾಮಕ ದಳದವರು, ಅದೇ ರೀತಿ DCP ಅವರು ಕೂಡ ಬಂದರು. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳೆಲ್ಲ ಬಂದು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಸ್ವಲ್ಪ ಹೊತ್ತಿನ ಇದರಲ್ಲಿ 2 ಮೃತದೇಹ ಕೂಡ ಸಿಕ್ಕಿದ್ದು. ಅಂದರೆ ಸಂಜೆ ನಂತರ ನಾಲ್ಕು ಮುಕ್ಕಾಲಾಗಿದೆ. 4:30 ಆಗುವಾಗ ಮೃತದೇಹ ಸಿಕ್ಕಿದ್ದು. ಅದರಲ್ಲಿ ಒಂದು ಹೆಣ್ಣು ಮಗು, ಒಂದು 9 ವರ್ಷದ ಒಂದೇ ಮನೆ ಮೊಹಮ್ಮದ್ ಶರೀಫ್ ಅವರ ಮಕ್ಕಳು ಇಬ್ಬರು ಕೂಡ. ಅವರು ತುಂಬ ಕಡು ಬಡತನದಲ್ಲಿ ಇಲ್ಲಿ ಇರುವಂಥದ್ದು. ಇಲ್ಲಿ ಸಾಧಾರಣವಾಗಿ 32 ಮನೆಗಳಿವೆ. ಈ 32 ಮನೆಗಳು ಕೂಡ ರಕ್ಷಣೆಯಲ್ಲಿಲ್ಲ. ಇವರು ಕೂಡ ಪ್ರತಿ ಈ ಒಂದು ಸ್ಥಳೀಯ ಮಟ್ಟದವರು
ಪ್ರತಿ ವರ್ಷ ಕೂಡ ಇಲ್ಲಿನ ಸ್ಥಳೀಯ ಪಂಚಾಯತ್ಗೆ ಅರ್ಜಿಯನ್ನು ಕೊಡ್ತಾ ಇದ್ರು, ಅರ್ಜಿ ಕೂಡ ಕೊಡ್ತಾ ಇದ್ರು. ಆದರೆ ಯಾವುದೇ ರೀತಿ ಅರ್ಜಿಯನ್ನು ವಿಲೇವಾರಿ ಆಗಲಿ ಅಥವಾ ಇಲ್ಲಿ ಬಂದು ಆ ಒಂದು ವ್ಯವಸ್ಥೆ ಮಾಡೋದಾಗಲಿ ಇಷ್ಟರ ತನಕ ಪಂಚಾಯತಿಯವರು ಮಾಡಲಿಲ್ಲ ಅಂತೇಳಿ ಅವರು ಮಾಮಕರು ಪ್ರತಿ ಇದರಲ್ಲಿ ಕೂಡ ಹೇಳ್ತಿದ್ರು. ಇವತ್ತು ಮೊನ್ನೆ ಕೂಡ ಈ ಮಳೆಗಾಲ ಆಗೋ ಮುಂಚೆ ಕೂಡ ಮಾಮಕರು ಅವರು ಅರ್ಜಿಯನ್ನು ಕೊಟ್ಟಿದ್ದಾರೆ, ಅದು ಕೂಡ ಇಷ್ಟ ಸ್ಪಂದಿಸಲಿಲ್ಲ. ಸ್ಪಂದಿಸಿದ ಕಾರಣದಿಂದಾಗಿ ನಮ್ಮ ಎರಡು ಮಕ್ಕಳನ್ನು ಕಳೆದುಕೊಳ್ಳಬೇಕಿತ್ತು. ಇನ್ನಾದರೂ ಇಲ್ಲಿ ಜಿಲ್ಲಾಡಳಿತ ಆಗಲಿ ಅಥವಾ ಜಿಲ್ಲಾದಲ್ಲಿ ಜನಪ್ರತಿನಿಧಿಗಳು ಇಲ್ಲಿರುವ ಇನ್ನು ಉಳಿದಿರುವಂಥ ಮನೆಗಳನ್ನು ಅವರಿಗೆ ಸೂಕ್ತವಾದ ರೀತಿಯ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಮನೆಯನ್ನು ಬೇರೆ ಕಡೆ ಸ್ಥಳಾಂತರಿಸೋದು ಅಥವಾ ಇಲ್ಲಿಯ ಏನಾದರೂ ಅದಕ್ಕೆ ಅಡ್ಡಗೋಡೆಯನ್ನು ಮಾಡುವುದಾದರೆ ಕೂಡಲೇ ಸ್ಪಂದಿಸಬೇಕಂತೇಳಿ ನನ್ನ ಒಂದು ಸ್ಥಳೀಯವಾಗಿ ಕಳಕಳಿಯಿಂದ. ಮತ್ತೆ ಇಲ್ಲಿ ಅದೇ ತಡೆಗೋಡೆ ಕಟ್ಟುವಲ್ಲಿ ವಿಚಾರದಲ್ಲಿ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ? ಇಲ್ಲ ಇಲ್ಲ, ಇಷ್ಟರ ತನಕ ನಮಗೆ ತುಂಬ ಸರಿ ಇಲ್ಲಿಗೆ ತಡೆಗೋಡೆ ನಿರ್ಮಿಸಬೇಕು ಮೊಯ್ದಿನ್ ಬಾವರು ಇರುವ ಸಂದರ್ಭದಲ್ಲಿ ಅವರು ಮನೆ ಕಡೆ ಬಂದ ತಕ್ಷಣ ಅವರಿಗೆ ಕೂಡ ಹೇಳಿದರು. ಅವರು ಆವಾಗ ಕೂಡ ವಿಯವರಿಗೆ ಫೋನ್ ಮಾಡಿ ಇಂಥ ವ್ಯವಸ್ಥೆ ಮಾಡಬೇಕು ಇಲ್ಲಿ ಸರಿಪಡಿಸಬೇಕು ಅಂತ ಅವರು ಕೂಡ ಪ್ರಯತ್ನಿಸಿದರು. ಆದರೂ ಕೂಡ ಅವರು ಪಂಚಾಯತಿಯವರು ಏನು ಕೂಡ ಅದಕ್ಕೆ ವ್ಯವಸ್ಥೆ ಮಾಡಿರಲಿಲ್ಲ. ಅವರು ಸ್ಥಳೀಯ ಮಟ್ಟದಲ್ಲಿ ಆದರೂ ಕೂಡ ಇಲ್ಲಿ ಇರುವಂಥ ವ್ಯಕ್ತಿಗಳಿದ್ದಾರೆ, ಅವರು ತುಂಬ ಸಲ ಕೂಡ ಪಂಚಾಯತಿಗೆ ಹೋಗಿ ಮನವಿಯನ್ನು ಸಲ್ಲಿಸಿದರು ಕೂಡ ಪಂಚಾಯತಿ ಆಗಲಿ ಅಥವಾ ಜಿಲ್ಲಾಧಿಕಾರಿಗಳೇ ಆಗಲಿ ಈ ಥರ ಇಂಥ ಒಂದು ಸೂಕ್ತ ಭದ್ರತೆಯನ್ನು ನೀಡಲಿ. ಸಾಧಾರಣ ಒಂದು ಇನ್ನೂ ಕೂಡ ಇನ್ನೊಂದು ಮನೆ ಬೀಳಲಿಕ್ಕಿದೆ, ಒಂದು ಎರಡು ಮನೆ ಬೀಳಲಿಕ್ಕಿದೆ, ಬೀಳುವ ಹಂತದಲ್ಲಿದೆ ಮೇಲ್ಗಡೆಯಲ್ಲಿ. ಇನ್ನು ಅದರ ಹತ್ತಿರ ಒಂದು 6-7 ಮನೆಗಳಿವೆ. ಅದೇ ರೀತಿ ಇನ್ನೂ ಈ ಉಳಿದಂಥ ಒಂದು 30 ಮನೆಗಳು ಕೂಡ ಅಪಾಯದಲ್ಲಿರುವ ಇದು ಈ ಪ್ರದೇಶ ಒಂದು ಅಪಾಯದಲ್ಲಿರುವಂಥದ್ದು. ಏಕೆಂತ ಹೇಳಿದರೆ ಕಳೆದ ಬಾರಿ ಕೆತ್ತಿಗಲೆಂಬಲ್ಲಿ ಇಂಥ ರೀತಿಯ ಗುಡ್ಡ ಜರಿದರೂ ಕೂಡ ಅದೇ ಥರದ್ದು ಇಲ್ಲಿ ಕೂಡ ವ್ಯವಸ್ಥೆ ನಡೀತಾ ಇದೆ. ಇಲ್ಲಿ ಒಂದು ವೇಳೆ ತಡೆಗೋಡೆ ಅಥವಾ ಇಲ್ಲಿಯ ನಿವಾಸಿಗಳನ್ನು ಬೇರೆ ಕಡೆ ಸ್ಥಳಾಂತರಿಸಿ ಅವರಿಗೆ ಸೂಕ್ತ ರಕ್ಷಣೆ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಬದುಕುಳಿಸುವ ಜಿಲ್ಲಾಡಳಿತ ಅದಕ್ಕೆ ವಹಿಸಬೇಕಾಗುತ್ತೆ. ಧನ್ಯವಾದ. ಅಂತಾಗ್ಬಿತ್ತು ಮತ್ತೆ ಒಮ್ಮೆಲೆ ಬಂದು ಕೆಲವರು ಓಡಿದ್ದಾರೆ. ಈಗ ಸಿಲ್ಕ್ ಹಾಕಿಕೊಂಡವರು ಎಷ್ಟು ಮಂದಿದ್ರು? ಇಬ್ಬರು ಅಲ್ಲ, ಸಿಲ್ಕ್ ಯಾರು ಹಾಕ್ಲಿಲ್ಲ, ಮಣ್ಣು ಬೀಳೋಗನೆ ಖಾಲಿ ಮಾಡಿದ್ದಾರೆ, ಎಲ್ಲ ಓಡಿದ್ದು ಹೋಗಿದ್ದಾರೆ, ಒಮ್ಮೆ ಬೀಳೋಗನೆ ಹೋಗಿದ್ದಾರೆ. ಈಗ ಇದು ಎಷ್ಟು ಜೀವ ಮಣ್ಣಿನ ಅಡಿಯಲ್ಲಿ? ಎರಡು ಬಾಕಿ ಎಲ್ಲ ಮೇಲೆ ಇತ್ತು ಆವಾಗಲೇ ರಕ್ಷಣೆ. ಹೌದು.